ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಡ ಹೈಕಮಾಂಡ್ ಇಸ್ ವಿತ್ ಮೀ, ದಿ ಎಂಟೈರ್ ಕ್ಯಾಬಿನೆಟ್ ಇಸ್ ವಿತ್ ಮೀ, ದಿ ಗವರ್ಮೆಂಟ್ ಇಸ್ ವಿತ್ ಮೀ, ಆಲ್ ಎಂಎಲ್ಎಸ್ ಆರ್ ವಿತ್ ಮೀ, ಆಲ್ ಕಾಂಗ್ರೆಸ್ ಎಂಎಲ್ಎಸ್ ಆರ್ ವಿತ್ ಮೀ, ಎಂಎಲ್ಸಿಸ್ ಆರ್ ವಿತ್ ಮೀ, ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ಸ್ ಆರ್ ವಿತ್ ಮೀ. ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ತಾ ಇದ್ದಾರೆ. ಇದು ನಾವು ನಿರೀಕ್ಷೆ ಮಾಡಿದ್ದು, ನಾನು ಕೂಡ ನಿರೀಕ್ಷೆ ಮಾಡಿದ್ದೆ. ಯಾವಾಗ ರಾಜ್ಯಪಾಲರು ಪೆನ್ಷನ್ ಬಂದ 26/2023 ಬಂದ ದಿನನೇ ನನಗೆ ಶೋಕಾಸ್ ನೋಟಿಸ್ ಅನ್ನ ತಯಾರು ಮಾಡಿಕೊಂಡು ಕೊಡಕ್ಕೆ. ಇದರ ಅರ್ಥ ಏನು? ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಜಾರಿ ಇದೆ, ಶಾಂಕ್ಷನ್ ಗೆ. ಜ್ವಲ್ಲೆ ಮೇಲಿದೆ, ನಿರಾಣಿ ಮೇಲಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ. ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ? ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಸ್ಯಾಂಕ್ಷನ್ ಕೇಳಿದ್ದಾರೆ, ಅವ್ರಿಗೆ ಕೊಡ್ಲಿಲ್ಲ. ನನಗ್ ಕೊಡ್ಬೇಕಾದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ದಟ್ ಮೀನ್ ಟುಷೆ, ದಟ್ ಮೀನ್ ಟುಷೆ. ಇದು ಒಂದು ದೊಡ್ಡ ಷಡ್ಯಂತ್ರ. ನಾವು ಚುನಾಯಿತ ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ತರ ಉತ್ತರಾಖಂಡ ಅಲ್ಲ, ದೆಲ್ಲಿನಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಜಾರ್ಖಂಡ್ ನಲ್ಲಿ ಪ್ರಯತ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ, ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, ಜೆಡಿಎಸ್ ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದ್ರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನ ಮಾಡ್ತೇವೆ. ಹೈಕಮಾಂಡ್ ಇಸ್ ವಿತ್ ಮೀ, ದಿ ಎಂಟೈರ್ ಕ್ಯಾಬಿನೆಟ್ ಇಸ್ ವಿತ್ ಮೀ, ದಿ ಗವರ್ಮೆಂಟ್ ಇಸ್ ವಿತ್ ಮೀ, ಆಲ್ ಎಂಎಲ್ಎಸ್ ಆರ್ ವಿತ್ ಮೀ, ಆಲ್ ಕಾಂಗ್ರೆಸ್ ಎಂಎಲ್ಎಸ್ ಆರ್ ವಿತ್ ಮೀ, ಎಂಎಲ್ಸಿಸ್ ಆರ್ ವಿತ್ ಮೀ, ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ಸ್ ಆರ್ ವಿತ್ ಮೀ. ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥ, ಅವರು ಕಾನೂನು ಬಾಹಿರುವ ನಡ್ಕೊತಾ ಇರ್ತಾರೆ, ಅವರು ಸಂವಿಧಾನ ಬಾಹಿರುವ ನಡ್ಕೊತಾ ಇರ್ತಾರೆ. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಡ ರೀತಿಯಲ್ಲಿ ಕೆಲಸ ಮಾಡ್ತಾರೆ.